ಉಗ್ರವಾದಿಗಳನ್ನೆಲ್ಲ ಹಿಡಿದ್ವಿ, ಬಾಯ ಪಿಸ್ತೂಲ್ ಶೂಟ್ ಮಾಡಿದ್ವಿ. ಅಲ್ಲಿ ಯಾರು ಮುಟ್ಟಂಗಿಲ್ಲ, ಇದು ಕಡ್ಡಿ ಮುಟ್ಟಂಗಿಲ್ಲ, ಒಂದು ತಿಂಗಳಾದ್ರೆ ಅದು ಅಲ್ಲೇ ಇರ್ಬೇಕು. ಒಂದು ಈಟಿಗೆ ಮೇಲೆ, ಒಂದು ಈಟಿಗೆ ಮೇಲೆ 36 ಜನದ ಕಾಲು ಇರ್ಬೇಕು. ಸೊ ಎಲ್ರಿಗೂ ನಮಸ್ಕಾರ. ತುಂಬ ದಿನಗಳ ನಂತರ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಹೋಗ್ತಾ ಇರೋಂಥ ಜಾಗ, ವ್ಯಕ್ತಿನ ನಿಮಗೆ ಪರಿಚಯ ಮಾಡಿಸ್ಕೊಡೋಕ್ಕೆ, ನಮ್ಮ ಭಾರತದ ಹೆಮ್ಮೆಯ ಸೈನಿಕರಾದಂತಹ ಮಿಲಿಟರಿ ಬಸಪ್ಪ ಅಂತ ಒಬ್ಬ ಮಹಾನ್ ವ್ಯಕ್ತಿಯನ್ನು ನಾನು ನಿಮಗೆ ಪರಿಚಯ ಮಾಡಿಸೋಕ್ಕೆ ಹೋಗ್ತಾ ಇದ್ದೀನಿ. ಅವರ ಒಂದು ಹೋಮ್ ಟೂರ್ ಮಾಡೋಣ ಅಂತೆ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ನನ್ನ ಹೆಸರು ಎಕ್ಸ್ ಆರ್ಮಿ ಎನ್ ಎಂ ಬಸಪ್ಪ ಅಂತ, ಎಲೆಬೇತೂರು, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ, ವಾಸ ಎಲೆಬೇತೂರಿನಲ್ಲೇ. ನಾನು ಹುಟ್ಟಿ ಬೆಳೆದದ್ದು ಇದೇ ಊರಲ್ಲೇ. ನಾನು ಓದಿದ್ದು ಇಲ್ಲೇ ಕೊಂಡಜ್ಜಿ ಬಸಪ್ಪ ಹೈಸ್ಕೂಲ್ನಲ್ಲಿ SSLCವರೆಗೆ ಮಾಡಿದೆ. ಇದೇ ರೀತಿ ಮಾಡ್ತೇವೆ ವ್ಯವಸಾಯ, ನಮ್ಮ ಕಸುಬು, ಕುಲ ಕಸುಬು ವ್ಯವಸಾಯ. 1976 August 27 ತಾರೀಕು ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದು, ಅವಾಗ ಜನತಾವಾಣಿ ಪೇಪರ್ ಭಾಳ ಅಪರೂಪ, ಜನತಾವಾಣಿ ಪೇಪರ್ನಾಗ ನಾನು ನೋಡಿದೆ ಈ ರೀತಿ ಆರ್ಮಿಗೆ ಸೆಲೆಕ್ಷನ್ ಐತಿ, ಜಗಳೂರಲ್ಲಿ ಇಷ್ಟವುಳ್ಳವರು ಸೇನೆಗೆ ಭರ್ತಿ ಆಗ್ಬೋದು ಅಂತಂದು ಹೇಳಿ ಒಂದು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಅವಾಗ ನಾನು ಅದನ್ನು ನೋಡಿದೆ. ನನಗೆ ಮೊದಲಿಂದಲೂ ಸ್ಕೂಲಾಗಿ ಓದ್ಬೇಕಾದ್ರೆ ಸ್ವಲ್ಪ ಮಿಲಿಟ್ರಿ ಪಿಕ್ಚರ್ ಎಲ್ಲ ನೋಡ್ತಿದ್ದೆ, ಹಿಂದಿ ಉಪಕಾರ ಪಿಕ್ಚರ್ ನೋಡಿದೆ, ಜೈ ಬಾಂಗ್ಲಾದೇಶ ನೋಡಿದೆ, ಈ ರೀತಿ ಆರ್ಮಿ ಸಿನಿಮಾಗಳನ್ನೆಲ್ಲ ನೋಡಿ ಸ್ವಲ್ಪ ಇಂಟ್ರೆಸ್ಟ್ ಆಗಿತ್ತು ನನಗೆ ಮಿಲಿಟ್ರಿ ಸೇರಬೇಕು ಅಂತಂದೇಳಿ. ಇದ್ದಾಗ ಈ ರೀತಿ ಒಂದು ಕಾಲ್ ಬಂದಾಗ ನಾನು ಜಗಳೂರಲ್ಲಿ ಓದೆ, ಆರ್ಮಿಗೆ ಓದೆ, ಸಾಯಂಕಾಲ ಓದೆ. ಅವಾಗೆಲ್ಲ ಬಸ್ ಚಾರ್ಜ್ ಎಲ್ಲ ಭಾಳ ಕಡಿಮೆ, ಬಸ್ಗಳು ಓಡಾಟನೂ ಭಾಳ ಕಡಿಮೆ ಇತ್ತು. ಆಗ ಜಗಳೂರಲ್ಲಿ 1976 August 23 ತಾರೀಕಿಗೆ ನಾನು ಜಗಳೂರಲ್ಲಿ ಎಂಟರ್ಮೆಂಟ್ ಆದೆ. ನನ್ನ ನೋಡಿದರು, ನೋಡಿ ಮಿಲಿಟ್ರಿ ಸೇರಕ್ಕೆ ಬಂದೇನಪ್ಪ ಅಂದರು. ಅವಾಗೆಲ್ಲ ಹಿಂದಿ ಮಾತಾಡೋರು ಅವರು, ಅದರಾಗ ಸ್ವಲ್ಪ ಕನ್ನಡ ಕೆಲವರಿಗೆ ಬರೋದು, ಅವ್ರು ಬೆಂಗಳೂರಲ್ಲಿ ಇದ್ದಿದ್ದರಿಂದ ಕನ್ನಡ ಬರೋದು. ಹ್ಞೂ ಸರ್, ನಾನು ಮಿಲಿಟ್ರಿ ಸೇರ್ಬೇಕಂತ ಮಾಡಿದ್ದೀನಿ ಸರ್ ಅಂತ. ಸೇರ್ತೀಯಾ ಅಂತ? ಹ್ಞೂ ಸರ್ ಅಂದೆ. ಸರ್ಟಿಫಿಕೇಟ್ ಎಲ್ಲ ತೊಗೊಂಡು ಬಂದೆಯಾ? ಹ್ಞೂ ಸರ್ ಅಂತಂದು ಹೇಳಿದೆ. ಸರಿ, ಅಲ್ಲಿ ಹೋಗಿ ಗ್ರೌಂಡಲ್ಲಿ ನಿಲ್ಲು ಅಂತಂದರು. ನಾನು ನಿಂತ್ಕೊಂಡಿದ್ದೆ, ನಾನು ನೋಡಿ ಅವ್ರು ಫಸ್ಟ್ ನನ್ನೇ ಕರೆದ್ರು. ಅವರು ಒಂದು 150-160 ಜನ ಲೈನೇ ನಿಂತ್ಕೊಂಡಿದ್ರೆ ನನ್ನ ಕರೆದಿಲ್ಲ, ಲೈನೇ ನಿಂತ್ಕೊಂಡೆ. ಆಳ್ತಿ ಗಿಳ್ತಿ ಎಲ್ಲ ಮಾಡಿದರು, ವೆಯ್ಟ್ ಎಲ್ಲ ನೋಡಿದರು, ಮೆಡಿಕಲ್ ಎಲ್ಲ ನೋಡಿದರು. ಎಲ್ಲ ಸರಿ ಆದಮೇಲೆ ಮತ್ತೆ ಗ್ರೌಂಡಲ್ಲಿ ಕರ್ಕೊಂಡು ಹೋಗಿ ಕುಂದಿಸಿ 1 ಕಿಲೋಮೀಟ್ರ್ ರನ್ನಿಂಗ್ ಬಿಟ್ಟರು. ಅದರಲ್ಲಿ ಪಾಸಾದೆ, ಐಟಲ್ಲಿ ಪಾಸಾದೆ, ಮೆಡಿಕಲಲ್ಲಿ ಪಾಸಾದೆ. ರಿಟರ್ನ್ ಟೆಸ್ಟ್ ಒಂದಿತ್ತು, ಅದೆಲ್ಲ ಮುಗಿದ ಮೇಲೆ ರಿಟರ್ನ್ ಟೆಸ್ಟ್ ಮಾಡ್ತಾರೆ ಸಾಯಂಕಾಲ. ಮೆಡಿಕಲೆಲ್ಲ ಬಾಡಿ ಕಂಪ್ಲೀಟ್ ಚೆಕ್ ಮಾಡ್ತಾರೆ, ಏನಾದರೂ ಹಿಂದೆ ಸಣ್ಣ ಹುಡುಗದಾಗ ಏಟು ಬಿದ್ದು ಏನಾರು ಬೋನ್ಸ್ ಏನಾರು ಬ್ರೋಕನ್ ಆಗಿರ್ಬೋದು ಅಂತಂದೆಲ್ಲ ನೋಡ್ತಾರೆ. ನೋಡಿದ್ಮೇಲೆ ಎಲ್ಲ ಫಿಟ್ ಆದಮೇಲೆ 1976 August 23 ತಾರೀಕಿಗೆ ನಾನು ಭರ್ತಿ ಆದೆ. ಕರೆದ್ರನ್ನೇ ಫಸ್ಟ್ ಅವ್ರು ಭರ್ತಿ ಮಾಡಿದರು. ಮಾಡಿ ಆಮೇಲೆ ಹೇಳಿದ್ರು, ನೋಡಪ್ಪ ನೀನು ಬೆಂಗಳೂರಿಗೆ ಬಾ, ಇನ್ನೊಂದು ವಾರ ಬಿಟ್ಟು ಅಲ್ಲಿಂದ ನಿನ್ನ ಟ್ರೈನಿಂಗ್ ಸೆಂಟ್ರಿಗೆ ಕಳಿಸ್ತೇವೆ, ಮಡ್ರಾಸ್ ವೆಲ್ಲಿಂಗ್ಟನ್ ಊಟಿಗೆ ಅಂತ. ನಮಗೆಲ್ಲ ಊಟಿ ಗೀಟಿ ಟ್ರೈನಿಂಗ್ ಸೆಂಟ್ರ್ ಇವೆಲ್ಲ ಏನು ಗೊತ್ತಿಲ್ಲ, ಅಷ್ಟೊಂದು ಪರಿಚಯನೂ ಅಲ್ಲ ನಮಗೆ. ಲ್ಯಾಂಗ್ವೇಜ್ ಪ್ರಾಬ್ಲಮ್, ಭಾಷೆ ಬೇರೆ ಭಾಷೆ ಬರ್ತದಲ್ಲ ಕನ್ನಡ ಒಂದುಬಿಟ್ರೆ. ಅವಾಗ ಮನೆಯಾಗ ಹೋಗ್ಬೇಡ ಹಂಗೆ ಹಿಂಗೆ ಅಂತ ತಡೆ ಹಿಡಿದ್ರು. ನಾನೇನು ಮಾಡಿಬಿಟ್ಟೆ, 27 ತಾರೀಕಿಗೆ ಮನೆ ಯಾರಿಗೆ ಹೇಳಿಲ್ಲ, ನಾನು ಸೀದಾ ಬೆಂಗಳೂರಿಗೆ ಬಸ್ ಹತ್ಬಿಟ್ಟೆ. ಅವಾಗೆಲ್ಲ 13 ರೂಪಾಯಿ ಚಾರ್ಜ್ ಬೆಂಗಳೂರಿಗೆ. ಓದೆ ಇದೇ ರೀತಿ ಶನಿವಾರ ದಿನ, ಅಲ್ಲಿ ಶನಿವಾರ ದಿನ ಹಾಫ್ ಡೇ ಇತ್ತು. ಹಾಫ್ ಡೇ ಇದ್ದಿದ್ರಿಂದ ಅವರೆಲ್ಲ ಲ್ಯಾಪಿಸ್ ಕೆಲಸ ಮಾಡೋರೆಲ್ಲ ಮನೆಗೆ ಹೋಗಿ ಗೇಟ್ ಹೊರಗೆ ಬರ್ತದೆ. ನಾನು ಗೇಟ್ ಹೊರಗೆ ನಿಂತ್ಕೊಂಡಿದ್ದೆ. ನಮಸ್ಕಾರ ಸರ್ ಅಂದೆ. ನನ್ನ ಭರ್ತಿ ಮಾಡಿದಂಥ ವ್ಯಕ್ತಿಗಳನ್ನ ನಾನು ಗುರುತಿದ್ದೆ. ಸರ್ ನಮಸ್ಕಾರ ಸರ್ ಅಂದೆ. ಓ ಏನಪ್ಪ ನಿನಗೆ ಈಗಲೇ ಬಂದುಬಿಟ್ಟಿದೆಯಲ್ಲೋ, ನಿನಗೆ ಇನ್ನೊಂದು ವಾರ ಬಿಟ್ಟು ಬರೋಕೆ ಹೇಳಿದ್ವಲ್ಲ ಅಂತ. ಇಲ್ಲ ಸರ್, ಮನೆಗೆಲ್ಲ ತೊಂದರೆ ಮಾಡ್ತಾರೆ, ಹೋಗ್ಬೇಡ ಅಂತಾರೆ, ನಾನು ಅದಕ್ಕೆ ಬಂದುಬಿಟ್ಟಿದ್ದೇನೆ ಅಂತ. ಅಲ್ಲಪ್ಪ ಇವತ್ತು ಶನಿವಾರ ಹಾಫ್ ಡೇ, ಎಲ್ಲರೂ ಮನೆಗೆ ಹೋಗ್ಬಿಟ್ಟವ್ರೆ, ನಿನಗೆ ಮತ್ತು ಅಲ್ಲಿ ಕಳಿಸ್ಬೇಕು ಅಂತಂದ್ರೆ ವಾರೆಂಟ್ ಬೇಕು. ವಾರೆಂಟ್ ಅಂತಂದರೆ ಟ್ರೈನ್ ಟಿಕೆಟಿಗೆ ವಾರೆಂಟ್ ಅಂತ ನಾವು ಹೇಳ್ತೀವಿ ಆರ್ಮಿ ಒಳಗೆ, ವಾರೆಂಟ್ ಎಲ್ಲ ಬೇಕು. ಆಮೇಲೆ ಮತ್ತೆ ನಿನಗೆ ಟ್ರೈನಿಗೆ ಹತ್ತಿಸ್ಬೇಕು, ಅದು ಇದು ನಿನಗೇನು ಗೊತ್ತಿಲ್ಲ, ನನಗೆ ಇಲ್ಲಿ ಯಾರೂ ಪರಿಚಯ ಇಲ್ಲ ಸರ್, ನಮಗೇನು ಗೊತ್ತಿಲ್ಲ. ನೋಡಪ್ಪ ನಾಳೆ ಭಾನುವಾರ ರಜೆ ರಜೆತಿ, ಸೋಮವಾರ ದಿನ ಬಂದು ನನಗೆ ಯಾರೂ ಪರಿಚಯ ಇಲ್ಲ ಸರ್, ಬೆಂಗಳೂರಿಗೆ ನಮಗೇನು ಅಷ್ಟೊಂದು ಇದಿಲ್ಲ. ಅದಕ್ಕೆ ಅವರು ಕಂಪ್ನಿಗೆ ಅಲ್ಲಿ ಇರ್ತಕ್ಕಂಥ ಕ್ಯಾಂಪ್ ಕಮಾಂಡ್ರಿಗೆ ಫೋನ್ ಮಾಡಿ, ಸರ್ ಈ ರೀತಿ ಒಬ್ಬ ಹುಡುಗ ಬಂದುಬಿಟ್ಟಿದ್ದಾರೆ, ಮತ್ತು ಅವನಿಗೇನು ಪರಿಚಯ ಇಲ್ಲ, ಇಲ್ಲಿ ಅವನೇನಾರು ಮಾಡಿ ನಾವು ಕಳಿಸ್ಬೇಕಲ್ಲ ಸರ್ ಇವತ್ತು. ಅದಕ್ಕೆ
ಸರಿ ನೀವು ವಾರಂಟ್ನಾಗ ನೀವು ಸೈನ್ ಮಾಡಿರಿ, ಬಾಕಿ ಒರಿಜಿನಲ್ ಸೈನ್ ಕೆಳಗೆ ಬಂದಿರುತ್ತೆ ಎರಡು ಪೇಪರ್ ಅಂತ. ಮ್ಯಾಗ್ಲದ್ರೆ ಎಸ್ ಎಮ್ ಸಾಬ್ ಅಂತ ಮಂಡ್ರಿ ಹ್ಯಾಂಗ್ನರು, ಅವ್ರು ಮಾಡ್ಬೋದು. ಕೆಳಗಿಂದ್ರೆ ಕಂಪ್ನಿ ಕಮಾಂಡರ್ ಮಾಡಬೇಕು. ಅವಾಗ ಕಳಿಸ್ತೀನಿ ಅಂತಂದ್ರೆ ಮತ್ತೆ ನನಗೆ ಒಂದು ಕಂಬಳಿ ಕೊಟ್ಟು, ಕೈಗೆ 10 ರೂಪಾಯಿ ಕೊಟ್ಟು ಟ್ರೈನಿಗೆ ಕರ್ಕೊಂಬಂದು. ಅವರು ಪಾಪ ನೋಡಪ್ಪ, ಈ ಟ್ರೈನು ಸೀದಾ ಕೊಯಂಬತ್ತೂರಿಗೂ ಹೋಗ್ತೈತಿ, ನೀನು ಎಲ್ಲಿ ಇಳಿಬೇಡ. ಅಲ್ಲಿ ಜನಗಳು ಇರ್ತದಲ್ಲ, ನಮ್ಮ ಕನ್ನಡದವರು ತಮಿಳ್ನಾಡಿನವರು, ನಾನು ಬರ್ಕೊಂಡಿದ್ದೆ ಬೆಂಗಳೂರು ಟು ಕೊಯಂಬತ್ತೂರು, ಕೊಯಂಬತ್ತೂರು ಟು ಮೇಟುಪಾಳ್ಯಮ್ ಅಂತಂದೇಳಿ ಒಂದು ಲೆಟರ್ನ ಬರ್ಕೊಂಡಿದ್ದೆ. ಕೊಯಂಬತ್ತೂರಿಗೆ ಹೋಗಿ ನೀನು ಇಳಿದೊಡನೆ ಮೇಟುಪಾಳ್ಯಮ್ ಟ್ರೈನ್ ರೆಡಿಯಾಗಿರ್ತದೆ, ಸಣ್ಣ ಟ್ರೈನು, ಅದ್ರಿಗೂ ಐತಿ ಕೂತ್ಕೊಂಬಿಡು, ಯಾರು ಕೇಳಿದ್ರೆ ಇದನ್ನು ತೋರಿಸು ಅಂತಂದು ಅವರೇ ಎಲ್ಲ ಟಿಕೆಟ್ ಕಟ್ ಮಾಡಿ ಪಾಪ ಕೊಟ್ಟರು. ಕೈಗೆ 10 ರೂಪಾಯಿ ಖರ್ಚು ರೊಕ್ಕನೂ ಕೊಟ್ಟರು ಅವ್ರು, ಹಾಂ 10 ರೂಪಾಯಿ ಕೊಟ್ಟರು ಅವ್ರ ಕೈಯಿಂದ. ಆವಾಗ ನಾವು ಇನ್ನೂ ಅವ್ರನ್ನ ನೆನೆಸಿ ಊಟ ಮಾಡ್ತಾನೆ. ಆ ಸಮಯದಲ್ಲಿ ಅವ್ರು ಕೊಟ್ಟಂಥ ವ್ಯಕ್ತಿ ಇವತ್ತು ನಮಗೆ ಅವ್ರ ದೇವರು. ಯಾಕಂದ್ರೆ ನನಗೆ ಏನು ಗೊತ್ತಿಲ್ಲದ ಮನುಷ್ಯನಿಗೆ ಒಂದು ದಾರಿ ತೋರಿಸಿ ನನ್ನ ಆರ್ಮಿಗೆ ಕಳಿಸಿದ. ಆರ್ಮಿಗೆ ಹೋದೆ, ಮೇಟುಪಾಳ್ಯಮಲ್ಲಿ ರೈಲ್ವೆ ಸ್ಟೇಷನ್ಗೆ ಇಳಿದ್ವಿ, ಮಿಲಿಟ್ರಿ ಗಾಡಿಗಳೆಲ್ಲ ಬಂದದ್ದು. ಆ ಟ್ರೈನ್ಗೆ ಜಾಸ್ತಿ ಎಂಟರ್ಮೆಂಟ್ ಆದ ಹುಡುಗರು ಬಂದ ಬೆಳ್ಕರತಿ. ಅವಾಗ ಕರ್ಕೊಂಡು ಹೋದರು ವೆಲ್ಲಿಂಗ್ಟನ್ ಟ್ರೈನಿಂಗ್ ಸೆಂಟ್ರೆಲ್ಲ ನೋಡಿ, ಭಾಳ ದೊಡ್ಡ ಟ್ರೈನಿಂಗ್ ಸೆಂಟ್ರ್. ಅವ್ರು ಟ್ರೈನಿಂಗ್ ಮಾಡೋದು ನೋಡಿಲ್ಲ, ನಮಗೆ ಹೆದರಿಕೆ ಆಗ ಓಡೋರು ಕೆಲವರು ಓಡ್ತಾ ಇರೋರು. ಆಮೇಲೆ ಫ್ರೆಂಡ್ಸ್ಗಳೆಲ್ಲ ಹೆಗಲ್ ಮೇಲೆ ಇಟ್ಕೊಂಡು ಹಿಂದೆ ಕಟ್ಕೊಂಡು ಓಡೋದು, ಕೆಸರಾಗೆಲ್ಲ ಕರಾವಲಿಂಗ್ ಮಾಡೋದು, ಆಪ್ಟಿಕಲ್ಸ್ ಏರೋದು, ಇಳಿಯೋದು, BBT PPT ಇದನ್ನೆಲ್ಲ ನೋಡಿದ್ವಿ. ಬೆಳ್ಕರ್ತಿ ಹೋಗಿದ್ದಿಲ್ಲ, ಇದನ್ನೆಲ್ಲ ಹೋಗ್ತಾ ಬಸ್ನ ಗಾಡಿಗಳನ್ನ ನೋಡಿದ್ವಿ. ಹೋದ್ಮೇಲೆ ನಮ್ಮನ್ನೆಲ್ಲ ಎಂಟರ್ಮೆಂಟ್ ಆದ್ರನ್ನೆಲ್ಲ ಒಂದು ರೂಮ್ನಲ್ಲಿ ಹಾಕಿ, ರೂಮ್ ಅಂದರೆ ಸಣ್ಣ ಮಲಿಕೆಣಕ್ಕೆ ಮಂಚ ಆಗಿಂಚ ಎಲ್ಲ ಬಂದವ ಚೆನ್ನಾಗಿರ್ತದೆ ಅಂತಂದ್ರಲ್ಲ. ಆಗ ನಮಗೆಲ್ಲ ಬೂಟ್ ಯಾವ ರೀತಿ, ಮಾರನೇ ದಿನದಿಂದ ಎಲ್ಲ ಟ್ರೈನಿಂಗ್ ಸೆಂಟ್ರ್ ತೋರಿಸ್ಕೊಂಬಂದರು. ಇದು ಈ ಕಂಪ್ನಿ, ಇದು ಈ ಕಂಪ್ನಿ, ಇದು ಅಲ್ಪಾಕ, ಇದು ಚಿತ್ವಾಲ್ ಕಂಪ್ನಿ, ಇದು ಯಾಕ ವಾಲಜಾಬಾದ್ ಕಂಪ್ನಿ, ಆಮೇಲೆ SP ಕಂಪ್ನಿ, ಆಡಮ್ ಕಂಪ್ನಿ ಅಂತ ಎಲ್ಲ ತೋರಿಸಿದರು. ತೋರಿಸಿ ಆಮೇಲೆ ಮಾರನೇ ದಿನ ನಮಗೆಲ್ಲ ಡ್ರೆಸ್ ಇಶ್ಯೂ ಮಾಡಿದರು. ಡ್ರೆಸ್ಸು ಟ್ರೈನಿಂಗ್ ಡ್ರೆಸ್ಸಲ್ಲಿ ಇಶ್ಯೂ ಮಾಡಿದ್ರು, ಬೆಲ್ಟು, ಕ್ಯಾಪು, ಬೂಟು, ಸಾಕ್ಸು, ಕ್ಯಾಪು, ಇವನ್ನೆಲ್ಲ ಕಂಪ್ಲೀಟಾಗಿ ಎಲ್ಲ ಇಶ್ಯೂ ಮಾಡಿದರು. ಸೈಜ್ ನೋಡಿದ್ರೆ ನಿಮ್ಗೆ ಯಾವ ಸೈಜ, ಬೂಟ್ 9 ಸೈಜು, ಶರ್ಟ್ ಗಿರ್ಟ್ ಎಲ್ಲ ಕೊಟ್ಟರು. ಕೊಟ್ಟರು ಒಂದು 2 ದಿನ ಹಾಕ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಒಂದು ವಾರದ ತನಕ ಪ್ರಾಕ್ಟೀಸ್ ಮಾಡಿದ್ವಿ. ಪ್ರಾಕ್ಟೀಸ್ ಮಾಡಿದ್ಮೇಲೆ ಆಮೇಲೆ ಮೆಲ್ಕ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದರು. ಬೆಲ್ಟ್ ಯಾವ ರೀತಿ ಕಟ್ಕೋಬೇಕು, ಎಷ್ಟು ಇಂಚ್ ಬೆಲ್ಟ್ ಕಟ್ಕೋಬೇಕು, ಸ್ವಲ್ಪ ಪ್ಯಾಕ್ಟ್ ಆಗಿರ್ತಾರಲ್ಲ ನಾರ್ಮಲ್ ಇದ್ದವ್ರಿಗೆ. ಮತ್ತು ನಮ್ಮ ನಾರ್ಮಲ್ ಇದ್ದರೆ ನಮಗೆಲ್ಲ ಬೆಲ್ಟ್ ಒಂದು ಲೆಕ್ಕದೆಲ್ಲ ಕಟ್ಟಿಬಿಡ್ತಾರೆ ಎಲ್ಲರೂ ಹುಡುಗರು. ಯಾಕಂತಂದರೆ ಟೈಟ್ ಆಗಬೇಕು, ಒಟ್ಟಿ ಬರಬಾರ್ದು. ಹಾಂ, ಹಿಂಗೆಲ್ಲ ಇದನ್ನು ಮಾಡಿ ಆವಾಗ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದರು. ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಲೈಟ್ ವೆಯ್ಟಾಗೆ ಟ್ರೈನಿಂಗ್ ತೊಗೊತಾರೆ. ಮೊದಲು ಹೆವಿ ಟ್ರೈನಿಂಗ್ ತೊಗೊಳಲ್ಲ. ಒಂದು ಫಸ್ಟ್ ವೀಕ್ನಾಗ ಏನಪ್ಪ ಅಂತಂದರೆ ಎಲ್ಲ ಅಲ್ಲಿ ಇಲ್ಲಿ ಓಡಿಸೋದು, ಸ್ವಲ್ಪ ವೆಪನ್ಸ್ಗಳೆಲ್ಲ ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಓಡಬೇಕು, ಇದನ್ನೆಲ್ಲ ಒಂದು ವೀಕು 2 ವೀಕು ತೋರಿಸ್ತಾರೆ. ತೋರಿಸಿದ ಮೇಲೆ ಟ್ರೈನಿಂಗ್ ತೊಗೊತಾರೆ. ಆಮೇಲೆ PT ಸವಿ PT ಸಖತ್ತ PT ಇರ್ತದೆ PT. ಆಮೇಲೆ ಪರೇಡು, 7 ಪರೇಡ್ ಇರ್ತದೆ. ಇಲ್ಲಂಗೆ ನಮಗೆ ಕಾಲೇಜ್ಗಳಿಗೆ 7 ಪರೇಡ್ ಇರ್ತದೆ, ಅಲ್ಲಿ 7 ಪರೇಡ್ ಇರ್ತದೆ. ಡ್ರಿಲ್ ಪರೇಡ್ ಒಂದು ಇರ್ತದೆ, PT ಪರೇಡ್ ಒಂದು ಇರ್ತದೆ, ವೆಪನ್ಸ್ ಪರೇಡ್ ಒಂದು 2-3 ಇರ್ತದೆ, ಎಜುಕೇಷನ್ ಪರೇಡ್ ಇರ್ತದೆ, ಇದೆಲ್ಲ ಇರ್ತದೆ. 7 ಪರೇಡ್ ಹೋಗಿ, 7 ಪರೇಡ್ಗೆ 7 ಮನೆ ಡ್ರೆಸ್ ಚೇಂಜ್ ಮಾಡ್ಬೇಕು ನಾವು. ಇಲ್ಲೇನಪ್ಪ ಊರಾಗ ಕಾಲೇಜ್ಗೆ ಹೋಗ್ರೆ ಒಂದು ಡ್ರೆಸ್ ಹಾಕಿದ್ರೆ ರಾತ್ರಿ ತನಕ ಅದೇ ನಡೀತೈತಿ. PT ಬೇರೆ ಡ್ರೆಸ್ಸು, ಡ್ರಿಲ್ಗೆ ಬೇರೆ ಡ್ರೆಸ್ಸು, ಎಜುಕೇಷನ್ಗೆ ಬೇರೆ ಡ್ರೆಸ್ಸು, ಈ ರೀತಿಯೆಲ್ಲ ಡ್ರೆಸ್ಸು ಚೇಂಜ್ ಮಾಡ್ತಾ ಇರ್ತಾವೆ ನಾವು. 5 ನಿಮಿಷ ಟೈಮ್ನಾಗೆ, ಬೇಡ ಜಾಸ್ತಿ ಟೈಮ್ ಕೊಡೋದಿಲ್ಲ, 5 ನಿಮಿಷ ಆತು ಅವ್ನು ಬಟನ್ ಹಾಕಿ ಅಂತಲೇ ಓಡೇ ಬರಬೇಕು, ಇಲ್ಲಾಂದರೆ ಹೇಟ್ ಹಿಂದೆ. ಏ ಇಷ್ಟುದಪ್ಪನ ಹಗ್ಗ ಇಷ್ಟುದ, ಮುಂದೊಂದು ಗಂಟೆ ಹಾಕಿರ್ತಾರೆ, ಹಿಂದೊಂದು ಗಂಟೆ ಹಾಕಿರ್ತಾರೆ, ಒಂದು ಏಟು ಬಿತ್ತು ಅಂದ್ರೆ ಸಾಕು ಕುಂಡಿ ಮೇಲೆ ಹಂಗೆ ತೋರಿಸಿ ಅಂತ ಓಡ್ತಾರೆ. ಅವ್ರಿಗೆ ಪ್ಯಾಂಟ್ ಹಂಗೆ ಏರ್ಸಿ ಅಂತಲೇ ಓಡ್ಬೇಕು. 5 ನಿಮಿಷ ಟೈಮು, ಯಾರಿಗೆ ಎಕ್ಸ್ಟ್ರಾ 1 ನಿಮಿಷ ಕೂಡ, 5 ನಿಮಿಷ ಆತ ವಿಷಲ್ ಹೊಡೆದು ಬರ್ತಾರೆ. ಅಷ್ಟರೊಳಗೆ ನಾವು ಈ ಡ್ರೆಸ್ ಬಿಚ್ಚಿ, ಆ ಡ್ರೆಸ್ ಹಾಕ್ಕೊಂಡು, ಬೂಟ್ ಹಾಕ್ಕೊಂಡು, ಲೇಸ್ ಕಟ್ಕೊಂಡು, ಕ್ಯಾಪ್ ಹಾಕ್ಕೊಂಡು, ಈಗ ಡ್ರಿಲ್ ಪರೇಡ್ ಮುಗಿತಾ, ಡ್ರಿಲ್ ಪರೇಡ್ ಮಾಡಿದ್ರೆ ಪ್ಯಾಂಟ್ ಹಾಕ್ಕೊತಿದ್ವಿ, ಆ ಪ್ಯಾಂಟ್ ಹಾಕ್ಕೊಂದಿವಿ, ಅದನ್ನ ಆ ಪ್ಯಾಂಟ್ ಬಿಚ್ಚಿ ಹೋಗೋದು, ಫುಲ್ ಪ್ಯಾಂಟ್ ಹಾಕ್ಕೊಂಡು, ಬೆಲ್ಟ್ ಹಾಕ್ಕೊಂಡು, ಶರ್ಟ್ ಹಾಕ್ಕೊಂಡು, ಬೆಲ್ಟ್ ಹಾಕ್ಕೊಂಡು, ಆಮೇಲೆ ಕ್ಯಾಪ್ ಹಾಕ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬರಬೇಕು ಡ್ರಿಲ್ಗೆ. ಡ್ರಿಲ್ ಮುಗಿದೊಡನೆ ವೆಪನ್ ಆರ್ಮ್ಸು, ಯಾವ ಪರೇಡ್ ಐತೆ ಆ ವೆಪನ್ಸ್ ತೊಗೋಬೇಕು. LMG ಅಂದರೆ LMG ತೊಗೋಬೇಕು, SLR ಅಂದರೆ SLR ತೊಗೋಬೇಕು, SMC ಅಂದರೆ SMC ತೊಗೋಬೇಕು, ಗ್ರೆನೇಡ್ ಟ್ರೈನಿಂಗ್ ಅಂದರೆ ಗ್ರೆನೇಡ್ ತೊಗೋಬೇಕು. ಸಗಂದಂಗೆ ಲೇಔಟ್ ಮಾಡಬೇಕು, ಟಾರ್ಗೆಟ್, ಗ್ರೌಂಡ್ ಶೀಟು, ಇದನ್ನೆಲ್ಲ ಅದಕ್ಕೆಲ್ಲ ಏನೇನು ಸಂಬಂಧಪಟ್ಟ ಎಲ್ಲ ತೊಗೊಂಡು ಹೋಗಿರ್ತಾವೆ ಬೆಳಗ್ಗೆ ನಾವು. ಅಲ್ಲೆಲ್ಲೆಲ್ಲೆಲ್ಲೆಲ್ಲಿ ಇಟ್ಟು ಬಂದಿರ್ತಾವೆ, ವೆಪನ್ಸ್ ಪರೇಡ್ ಮುಗಿತಾ ಕರೆಕ್ಟಾಗಿ ಅಲ್ಲಿ ಓಡಾಗಿ ಬರ್ತಾವೆ. ಹಂಗೆ ಹೋಗಿ ಹಂಗೆ ಲೇಔಟ್ ಮಾಡಬೇಕು, ಇಲ್ಲಾಂದರೆ ಏಟು. ನೀವು ಯಾವ ಥರ ಏನು ಸರ್ ನೀವು ಪನಿಷ್ಮೆಂಟ್ ಯಾವ ಥರ ತೊಗೊಂಡಿದ್ದೀರಿ? ಪನಿಷ್ಮೆಂಟು ಅಂದರೆ ನಾವೇನು ಎಲ್ಲರಿಗೇನು ಏನು ಹಿಂದಿದ್ದಿಲ್ಲ, ಚೆನ್ನಾಗಿದ್ದಿ, ಫಿಸಿಕಲ್ನಾಗ ಚೆನ್ನಾಗಿದ್ದಿ, ಯಾರು ಹಿಂದೆ ಇದ್ದಿಲ್ಲ ನಾವು, ಹಂಗೇನಿದ್ದಿಲ್ಲ. ಒಬ್ಬರು ತಪ್ಪು ಮಾಡಿದ್ರು ಅಂತಂದರೆ ಒಂದು ಪ್ಲಟನ್ನೇ ಪೂರಾ ಪನಿಷ್ಮೆಂಟ್. ಅಲ್ಲಿ ನಾವು 35 ಜನ ಒಂದು ಪ್ಲಟನ್ನಿಗೆ ಇರ್ತೇವೆ ಅಂತಂದರೆ, ನಾನೇನಾದ್ರು ಒಬ್ಬನ ತಪ್ಪು ಮಾಡಿದೆ ಅಂದರೆ 35 ಜನಕ್ಕೂ ಪನಿಷ್ಮೆಂಟ್, ನಾನು ಒಬ್ಬನೇ ಕೊಡೋಲ್ಲ ಪನಿಷ್ಮೆಂಟ್. ಅಲ್ಲಿ ಒಬ್ಬನೇ ಕೊಡೋಲ್ಲ. ನಾವೇನೋ ಪರೇಡ್ಗೆ ಹೋಗಿ ಬರ್ತಾ ಇರ್ಬೇಕಾದ್ರೆ ಓಡಬೇಕು, ನಡೆಯಂಗಲ್ಲ.
ಇಲ್ಲಾಂದರೆ ಡ್ರಿಲ್ ಮಾಡ್ಕೊಂತ ಹೋಗ್ಬೇಕು. ನಾವು ಡ್ರಿಲ್ ಮಾಡ್ಕಾರೆ ಆ ಕಡೆ ಈ ಕಡೆ ಯಾರು ಕೊಟ್ಟಾಗಾರೆ ಹಿಂಗೆ ಹುಡುಗರು ಫಾಲಿನಾಗೆ ಹೋಗ್ತಾ ಇರ್ತಲ್ಲ, ತ್ರೀ ಲೈನ್ ಫಾಲಿನ್ ಅಂತಂದ್ರೆ ಆ ಫಾಲಿನಾಗೆ ಹೋಗ್ತಾ ಇರ್ಬೇಕಾರೆ ಯಾರು ಕೊಟ್ಟಾಗ ನಾವು ಹಿಂಗೆ ಮಾತಾಡ್ಕೊಂತ ನಕ್ಕಾಡ್ಕೊಂತ ಹೋಗಲ್ಲ. ಯಾರಾದರೂ ನೋಡಿದ್ರು ಅಂತಂದರೆ ನಿಲ್ಸು ಅಂತಾರೆ, ಯಾವ ಪ್ಲಾಟನ್ ನೀನು ಅಂತಾರೆ. ಸರ್ ನಾನು 8A ಪ್ಲಾಟನ್ ತಿತ್ವಾಲ್ ಕಂಪ್ನಿ ಅಂತ, 8A ಪ್ಲಾಟನ್ ತಿತ್ವಾಲ್ ಕಂಪ್ನಿ ಚೀಕೆ ನಿಮ್ಮ ಪ್ಲಾಟನ್ ನಾವಲ್ದಾರೆ ಯಾರು ಇವರು ಸರ್. ಅವ್ರು ಹೋಗಿ ನೀನು ಹೇಳು ಸರ್ ಹಿಂಗೆ ಮೇಷ್ಟ ಕಂಡದ್ದು ನಿಮ್ಮನ್ನು ನಿಮ್ಮ ಹತ್ರ ಹೇಳಕ್ಕೆ ಹೇಳಿದಾರಂತ. ಅದ್ರಾಗೂ ನಮ್ಮಲ್ಲಿ ಪ್ಲಾಟನ್ ಸೀನಿಯರ್ ಇರ್ತಾನೆ, ಧೋಬಿ ಸೀನಿಯರ್ ಇರ್ತಾನೆ, ಟಿ ಸೀನಿಯರ್ ಇರ್ತಾನೆ. ಪ್ಲಾಟನ್ ಸೀನಿಯರು ಎಲ್ಲರನ್ನೂ ಕಮಾಂಡ್ ಕಂಟ್ರೋಲ್ ಮಾಡಿ ಅವ್ರನ್ನೆಲ್ಲ ಕಂಟ್ರೋಲ್ ಇಟ್ಕೊಂಡು ಪ್ಲಾಟನ್ ಸೀನಿಯರ್ ಅದೇ ರಿಕ್ರೂಟ್ ಒಳಗೆ ಟ್ರೈನಿಂಗ್ ನೋಡೋ ಒಬ್ಬನ ಸೀನಿಯರ್ ಮಾಡಿದ. ಧೋಬಿ ಸೀನಿಯರಪ್ಪ ಅಂತಂದರೆ ಎಲ್ಲರನ್ನು ಟ್ರೈನಿಂಗ್ ಹೋಗಿ ಬಂದ ಮೇಲೆ ಬಟ್ಟೆ ಬಿಚ್ಚಾಕ್ತಾರೆ, ಇಸ್ತ್ರಿ ಕೂಡ ಇಸ್ತ್ರಿ ಕೊಡಬೇಕು, ವಾಷಿಂಗ್ ಕೂಡ ವಾಷಿಂಗ್ ಕೊಡಬೇಕು. ಅವನು ಧೋಬಿ ಸೀನಿಯರು. ಆಮೇಲೆ ಟೀ ಸೀನಿಯರ್ ಬೆಳಗ್ಗೆ 4 ಗಂಟೆಗೆ ಟೀ ತಂದು ಕೊಟ್ಬಿಡ್ಬೇಕು. ಹಂಗೆ ಕಾಲು ಕುಕ್ಕೋಸ್ನೆ ಕರೆಕ್ಟಾಗಿ ಗಂಟೆ ಹೊಡೆದಿಟ್ಟು ಇವ್ನು ಕೆಟ್ಲಿ ತಂದು ಎಲ್ಲರಿಗೆ ಎಬ್ಬಿಸಿ ಟೀ ಕೊಡ್ಬೇಕು. ಅದು ಟೀ ಸೀನಿಯರು ಈ ರೀತಿ ಎಲ್ಲ ಮಾಡಿದ್ರು. ನಾವೇನಾರು ಹೋಗ್ತಾ ಬರ್ತಾ ಸಣ್ಣ ತಪ್ಪು ಮಾಡಿದ್ವಿ ನಮ್ಮ ಪ್ಲಾಟನ್ ಅಂತಂದರೆ ಮಧ್ಯಾಹ್ನ ಊಟ 1 ಗಂಟೆ 10 ನಿಮಿಷಕ್ಕೆ ಪರೇಡ್ ಬ್ರೇಕ್ ಆಗ್ತದೆ. ಬ್ರೇಕ್ ಆದಮೇಲೆ ಪ್ಲಾಟನ್ಗೆ ಹೇಳಿ ಅವಲ್ದ ಸೀನಿಯರ್ಗೆ ಹೇಳ್ತಾವೆ ಸರ್ ಈ ರೀತಿ ನಿಮ್ಮ ಹತ್ರ ರಿಪೋರ್ಟ್ ಮಾಡಿ, ಹಾಂ ಅಂದರೆ ನೀವು ಏನಾದ್ರು ತಪ್ಪು ಮಾಡಿದಿರಿ ಅದಕ್ಕೆ ನಿಮಗೆ ರಿಪೋರ್ಟ್ ಮಾಡಿ. ಸರಿ ಟೀಗೆ ಪ್ಲಾಟನ್ ಅವಲ್ದಾರ ಯಾರು ಅಜಾವ್ ಒಂದು ಇಟಿಗೆ ತಾಂತ ಒಂದೇ ಒಂದು ಇಟಿಗೆ ನಾರ್ಮಲ್ ನಮ್ಮ ಇಟಿಗೆ ಅದರ ಇಟಿಗೆ ಅವು ಇಷ್ಟು ತಪ್ಪು ಆಮ್ನೇಷನ್ ಬೂಟು ನಮ್ಮವು ಒಂದು ಇಟಿಗೆ ಹಾಕ್ತಾರೆ 4 ಜನ ಮೇಷ ಸುತ್ತು ನಿಂತಿರ್ತಾರೆ ಇಷ್ಟಿಷ್ಟು ಜುಡುಕಿ ಬಿದಿರ್ನೇವು ಇಟ್ಕೊಂಡಿರ್ತಾರೆ ಅಲ್ಲಿ ಪಂಪ್ನಾಗೆ ಪೈಪ್ನಾಗೆ ಸೇರಿಸಿರ್ತಾರೆ ಅವ್ನು ಹೊರಗಡೆ ಹಿಡಿದಲ್ಲ ಮತ್ತು ನಮಗೆಲ್ಲ ಸಿಟ್ಟಲ್ಲ ಹೊಡೆದು ಬರ್ತಾರೆ ಇವ್ರು ಇದ್ರಲ್ಲಿ ಅಂತಂದು ಅದಕ್ಕೇನು ಮಾಡ್ತಾರೆ ಅವರು ಪೈಪ್ನ ಸೇರಿಸಿ ಇಟ್ಕೊಂಡಿರ್ತಾರೆ ಅಲ್ಲಿ ಯಾರು ಮುಟ್ಟಂಗಿಲ್ಲ ಇದು ಕಡ್ಡಿ ಮುಟ್ಟಂಗಿಲ್ಲ ಅಂದ್ರೆ ಒಂದು ತಿಂಗಳಾದ್ರೆ ಅದು ಅಲ್ಲೇ ಇರಬೇಕು ಅಷ್ಟು ಸ್ಟ್ರಿಕ್ಟ್ ಆರ್ಮಿ ಒಳಗೆ ಇಲ್ಲಾಂದ್ರೆ ನಾವು ಕಮಾಂಡ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಒಂದು ಇಟಿಗೆ ಹಾಕ್ತಾರೆ ಅದ್ರ ಮೇಲೆ 36 ಜನದ ಕಾಲು ಇರಬೇಕು ಒಂದು ಇಟಿಗೆ ಮೇಲೆ 36 ಜನದ ಕಾಲು ಇರಬೇಕು ಇಲ್ಲಾಂದ್ರೆ 8-4 ಕಡಿಮೆ ಅದಕ್ಕೆ ಏನಾಗುತ್ತೆ ಅಂದರೆ ಅಲ್ಲಿ ಪನಿಷ್ಮೆಂಟು ಕಡಿಮೆ ಆಗ್ತದೆ ಈ ಸ್ಟ್ರಿಕ್ಟ್ ಇಲ್ಲ ಅಂತಂದರೆ ಯಾರು ಮಾತ್ರ ಕೇಳಕ್ಕೆ ಹೋಗೋದು ಬೇರೆ ಏನಾರು ತಪ್ಪು ಮಾಡಿದ್ವಿ ಪಿ ಟಿಗೆ ಏನಾರು ನಾವು ತಪ್ಪು ಮಾಡಿದ್ವಿ ಅಂತಂದರೆ ಪಿ ಟಿ ಮುಗಿದೈತೆ 40 ನಿಮಿಷ ಪ್ರೇಟ್ ಪಿ ಟಿ ಮುಗಿದ ಮೇಲೆ ಆವಾಗ ಪಿ ಟಿ ಉಸ್ತಾದ ಹೇಳ್ತಾರೆ ನಮ್ಮ ಮೇಷು ನಮ್ಮ ಸೀನಿಯರ್ ನಮ್ಮನ್ನು ನೋಡ್ಕೊಳ್ತಕ್ಕಂಥ ಮೇಷುಗಳು ಇರ್ತಾರೆ ಸರ್ ಇವ್ರು ನೋಡಿ ಸರ್ ಅಲ್ಲಿ ಪ್ಲಾಟನ್ಯಾಗ ಸರಿಯಾಗಿ ಬರೀ ಅಲ್ಲಗುಲ್ಲ ಮಾತಾಡೋಂಗಲ್ಲ ಅನ್ಡಿಸಿಪ್ಲಿನ್ ವರ್ಕ್ ಮಾಡೋಂಗಿಲ್ಲ ಏನು ಮಾಡೋಂಗಲ್ಲ ಇದಕ್ಕೆ ಹೇಳಿದ್ರೆ ಪಿ ಟಿ ಉಸ್ತಾದ ಟೀಕೆ ಅಂತಾರೆ ಸಾಮಾನ್ಯ ದೇಹಕ್ಕೆ ಅಂತಾರೆ 1/2 ಕಿಲೋಮೀಟ್ರ್ ದೂರದಾಗ ಛತ್ರಿದಾರ ದರಕ್ಕೆ ಅಂತಂದರೆ ಕೊಡಿ ಥರ ಇರ್ತೈತಲ್ಲ ಮರ ನೋಡ್ತಾ ಕಾಣ್ತತ್ತ ಅಂತಾರೆ ಆ ಸಾಬ್ ಕಾಣ್ತತ್ತೆ ಸಾಬ್ ಅಂತ ಎಲ್ಲರೂ ಓಡೇ ಹೋಗಿ ಅದ್ರಾಗ ಒಂದೊಂದು ಎಲ್ಲಿ ಹರ್ಕೊಂಬರ್ಬೇಕು ಫಸ್ಟ್ ಯಾರು ಬರ್ತಾರೆ ಅವ್ರು 5 ಜನ ಮಾತ್ರ ಇಲ್ಲಿ ಮತ್ತು ಬಾಕಿ ಉಳಿದವ್ರು ಓಡ್ಬೇಕು ಮತ್ತು ಒಂದೊಂದು ಎಲೆ ಹರ್ಕೊಂಬರ್ಬೇಕು ಇದು ಬೇರೆ ಟಾಸ್ಕ್ ಕೊಡ್ತಾರೆ ಸಾಮಾನ್ಯ ದೂರ ಅಂತಾರೆ ಸಫೇದ ವಾಲ ಮಕ್ಕ ದಿಕ್ಕಾದೇತಾ ಆ ಸಾಬ್ ದಿಕ್ಕಾದೇತಾ ಉಸ್ಮೆ ಜಾಯಗ ಸುಣ್ಣ ಉಂಗುಲಿ ಮೇಲೆ ಲಗಕ್ಕಾರ ಆಕೆ ಮೇಲಕ್ಕು ದಿಕಾನ 5 ಜನ ಬೇಕು ನನಗೆ ಅಂತಾರೆ ಎಲ್ಲರೂ ಹೋಗ್ತಾರೆ ಓಡೋಗ್ತಾರೆ ಸುಣ್ಣದ ಗಾಡಿಗೆ ಹೋಗಿ ಹಿಂಗೆ ಸಿಗ್ತಾರೆ ಮೊದಲು ಬಂದರೆ 5 ಜನ ಹಿಡ್ಕೊಂತಾರೆ ಇದೇ ರೀತಿ ಆಗೋದ್ರಿಂದ ಏನಾಗ್ತೈತಿ ಆರ್ಮಿ ಒಳಗೆ ಪನಿಷ್ಮೆಂಟ್ ಕಡಿಮೆ ಆಗ್ತೈತಿ ಭಯ ಅನ್ನೋದ ಮನುಷ್ಯನಲ್ಲಿ ತನ್ನಟ್ಟಿ ತಾನೇ ಹುಡ್ತೈತಿ ಮಂಕಿ ರೋಪ್ ಕರ್ತಾರೆ 36 ಆಪ್ಟಿಕಲ್ಸ್ ಅಂತ ಇನ್ಫೆಂಟ್ರಿ ಬೆಟಾಲಿಯನ್ ನಾವು ಇನ್ಫೆಂಟ್ರಿ ಬೆಟಾಲಿಯನ್ ಒಳಗೆ ನಾವೆಲ್ಲ ಹೆವಿ ಟ್ರೈನಿಂಗ್ ಇಂಡಿಯನ್ ಆರ್ಮಿ ಒಳಗೆ ಇನ್ಫೆಂಟ್ರಿ ಬೆಟಾಲಿಯನ್ ಅಂದರೆ ಹೆವಿ ಟ್ರೈನಿಂಗ್ ನಮಗೆಲ್ಲ ಸಖತ್ತ ಟ್ರೈನಿಂಗ್ ಕೊಡ್ತೀವಿ ಯಾಕಂದ್ರೆ ನಮಗೆ ಫಿಸಿಕಲ್ ಮೇನು ಫಿಸಿಕಲ್ ಇಲ್ಲ ಅಂತಂದರೆ ಇಂಡಿಯನ್ ಆರ್ಮಿ ಒಳಗೆ ನಾವು ಒಂದು ದಿನನೂ ಸರ್ವಿಸ್ ಮಾಡೋಕ್ಕಾಗಲ್ಲ 32 ಕಿಲೋಮೀಟ್ರ್ ರನ್ನಿಂಗ್ ಇರ್ತದೆ ನಮಗೆ ಅದು 25 kg ವೇಟ್ ಕಟ್ಟಿಕೊಂಡು ಹೋಗ್ತಾ 16 ಕಿಲೋಮೀಟ್ರ್ ಓಡಬೇಕು ಬರ್ತಲ್ಲ 16 ಕಿಲೋಮೀಟ್ರ್ ರೋಡೇ ಬರಬೇಕು 32 ಕಿಲೋಮೀಟ್ರ್ ರೋಡ್ ಮಾರ್ಚ್ ಇರ್ತೈತಿ ಪ್ರತಿ ವಾರನೂ ರೋಡ್ ಮಾರ್ಚ್ ಶನಿವಾರ ದಿನ ಶನಿವಾರ ಸಾಯಂಕಾಲ ರೋಡ್ ಮಾರ್ಚ್ ಅಲ್ಲ ಶುಕ್ರವಾರ ಸಾಯಂಕಾಲ ಶನಿವಾರ ದಿನ ಆಡಮ್ ಡೇ ಆಡಮ್ ಡೇ ಅಂತಂದ್ರೆ ನಾವು ಯೂಸ್ ಮಾಡ್ತಕ್ಕಂಥ ವೆಪನ್ಸ್ಗಳೇನಿದಾವಲ್ಲ ಅವನ್ನೆಲ್ಲ ಕ್ಲೀನ್ ಮಾಡೋದು ಆಯಲ್ ಹಾಕೋದು ಪುಲ್ತ್ರು ಹೊಡೆಯೋದು ಅದನ್ನೆಲ್ಲ ಮೇಂಟೆನೆನ್ಸ್ ವರ್ಕ್ ಆಮೇಲೆ ನಮ್ಮ ಬಟ್ಟೆ ಬರೀ ನಾವು ವಾಶ್ ಮಾಡ್ಕೊಳೋದು ನಮ್ಮ ಎಕ್ವಿಪ್ಮೆಂಟ್ ಇರ್ತಾವಲ್ಲ ಅದಕ್ಕೆಲ್ಲ ಪೇಂಟ್ ಮಾಡಬೇಕು ವೀಕ್ಲಿ ಒನ್ ಟೈಮ್ ಬ್ಲಾಂಕು ಅಂತಂದಿರ್ತೈತಿ ಆ ಬ್ಲಾಂಕನ್ನು ನೀರನ್ನ ಕಲ್ಸ್ಕೊಂಡು ಅದು ಪೇಂಟ್ ಮಾಡಿ ಬಿಸಿಲಾಗಿ ಇಡಬೇಕು ಆಮೇಲೆ ಹಿತ್ತಾಳಿದ ಇಷ್ಟಿಷ್ಟು ಇರ್ತೈತಿ ನಿಪ್ಪ ಕುಸುಗಳೆಲ್ಲ ಇರ್ತವೆ ಹಿತ್ತಾಳಿ ಅವಕ್ಕೆಲ್ಲ ಪಿತ್ತಲ್ ಪಾಲಿಶ್ ಹಾಕಿ ಚಮಚ್ ಮಿನುಗಬೇಕು ಬೂಟುಗಳೆಲ್ಲ ನೋಡಿಕೊಂಡ್ರೆ ಶೇವಿಂಗ್ ಮಾಡೋಂಗೆ ಇರಬೇಕು ಆ ರೀತಿ ಬೂಟು ಮಿನುಗಿಸ್ಬೇಕು ಕ್ಯಾನ್ವಸ್ಟು ಶುದ್ಧವಾಗಿರಬೇಕು ಸಾಕ್ಸ್ ಸ್ಮೆಲ್ ಬರಬಾರ್ದು ಇಷ್ಟೆಲ್ಲ ಕಟ್ಟುನಿಟ್ಟಾಗಿರ್ತದೆ ಅದರಿಂದ ನಮ್ಗೆ ಏನಪ್ಪ ಅಂತಂದರೆ ಮನೆ ಕಡೆ ನೆನಪು ಬರಲ್ಲ ಮನೆ ಕಡೆ ನೆನೆಸಿನಕ್ಕೆ ನೆನಪು ಬರಲ್ಲ ಇನ್ನೆಲ್ಲಿ ನೆನೆಸಿಪ್ಪ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ತಾರೆ 4 ಗಂಟೆಗೆ ಎಬ್ಬಿಸಿ ಅವಾಗಿನಿಂದ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು ಏನೇನು ಇವತ್ತು ಪರೇಡ್ ಪ್ರೋಗ್ರಾಮ್ ಆಯಿತೋ ಸೀನಿಯರ್ ಎಲ್ಲ ನೋಟ್ ಮಾಡ್ಕೊಂಡಿರ್ತಾನೆ ಬೆಳಗ್ಗೆ 4 ಗಂಟೆಗೆ ಎದ್ದೊಡನೆ ಫಸ್ಟ್ ಕ್ಲಾಸ ಲ್ಯಾಟ್ರಿನ್ ಬಾತ್ರೂಮ್ಗೆ ಹೋಗ್ತಾರೆ ನಾರ್ಮಲ್ ಹೋಗ್ತಾರೆ ಲ್ಯಾಟ್ರಿನ್ ಬಾತ್ರೂಮ್ ಎಲ್ಲ ಮುಗಿದ ಮೇಲೆ ಲ್ಯಾಟ್ರಿನ್ ಬಾತ್ರೂಮ್ ಕ್ಲೀನ್ ಮಾಡಿ ಅದ್ರ ಡೋರ್ ಹಾಕಿಬಿಡ್ಬೇಕು ಮತ್ತಿನ್ಯಾರು ಲ್ಯಾಟ್ರಿನ್ ಬಾತ್ರೂಮ್ ಹೋಗಲ್ಲ ಅಲ್ಲಿಂದ ಸೀದಾ ಕೂತ್ಕೋಬೇಕು ರೈಫಲ್ ತೊಗೋಬೇಕು
ಏನೇನು ನಮಗೆ ಅವತ್ತಿನ ಪ್ರೇಡ್ ಪ್ರೋಗ್ರಾಮ್ ಇರ್ತದೆ ಅದೆಲ್ಲ ತಗೊಂಡೋಗ್ಬೇಕು. ರೈಫಲ್ ಪ್ರೇಡ್ ಐತೆ ಅಂದ್ರೆ ಗ್ರೌಂಡ್ ಶೀಟ್ ತಗೋಬೇಕು, ಡ್ರಿಲ್ ಕಾರ್ಟೇಜ್ ತಗೋಬೇಕು, ಆಮೇಲೆ 1x1 ಟಾರ್ಗೆಟ್ಸ್ ಹೋಗೋಬೇಕು, ಎಲ್ಲ ತೊಗೋಬೇಕು. ಎಲ್ಲ ತೊಗೊಂಡು ರೆಡಿ ಮಾಡಿಕೊಂಡು ರೆಡಿ ಮಾಡಿ ಇಟ್ಟು ಪಿ ಟಿಗೆ ಹೋಗ್ಬೇಕು. ಪಿ ಟಿ 40 ನಿಮಿಷ ಮುಗಿಸಿ ಬಂದ ಮೇಲೆ 3/4 ಅವರ್ ಟೈಮ್ ತಿಂಡಿ ತಿನ್ನಬೇಕು, ಡ್ರೆಸ್ ಹಾಕ್ಕೋಬೇಕು, ಹಂಗೆ ಸಾಮಾನು ತಗೊಂಡು ಓಡಿಸಲೇ ಇರಬೇಕು. ನಡೆಯೋ ಪದ್ಧತಿನಲ್ಲೇ ಟ್ರೈನಿಂಗ್ಗಳು ನೀವು ಹೋಗಿ ಎಮ್ ಆರ್ ಸಿಗೆ ನೋಡಿರಿ. ಯಾರಾದರೂ ಒಂದು ಪಿರಿಯಡ್ಗೆ ಹೋಗಲಿ, ಒಂದು ಪಿ ಟಿಗೆ ಹೋಗಲಿ, ನಡ್ಕೊಂಡು ಹೋಗ್ತಾರೆ ಅಂತ ಕೇಳಿರಿ ನೋಡೋಣ. ಗೋವಾ ಅಲ್ಲಿಂದ ಇಲ್ಲಿಗೆ 5 ಕಿಲೋಮೀಟ್ರ್ ಅಲ್ಲಿಗೆ ಹೋಗಿ ಗೋವಾ ಇಲ್ಲಿಗೆ ಹೋಗ್ಬೇಕು, ಓಡೇ ಹೋಗ್ಬೇಕು ಗುಡ್ಡ, ಅದನ್ನು ಹತ್ತಿ ಮತ್ತೆ ಪ್ರೇಡ್ ಮುಗಿಸ್ಕೊಂಡು ಅಲ್ಲಿಂದ ಓಡೇ ಬರಬೇಕು. ಇಷ್ಟು ಎವಿ ಸಖತ್ತ ಟ್ರೈನಿಂಗ್ ಇರ್ತದೆ. ನಾನು 1976 ಆಗಸ್ಟ್ನೇ ತಿಂಗಳಾಗ ನಾನು ಭರ್ತಿಯಾಗಿದ್ದೆ. ಅಲ್ಲಿಂದ 77ಕ್ಕೆ ನಂದು ಆಗಸ್ಟ್ 77ಕ್ಕೆ ನಂದು ಟ್ರೈನಿಂಗ್ ಮುಗಿದು ನಾವು ಕಸಂ ಪರೇಡ್ ಅಂತ ಮಾಡ್ತೇವೆ, ಸತ್ಯ ಪರೇಡ್ ಮಾಡ್ತೇವೆ. ಇಲ್ಲೆಲ್ಲರೂ ಏನಪ್ಪ ಸತ್ಯ ಪರೇಡ್ ಮಾಡ್ತಾರೆ ಅಂತ ಟ್ರೈನಿಂಗ್ ಮುಗಿದ ಮೇಲೆ ಇಲ್ಲ ಎಕ್ಸಾಮ್ ಮುಗಿದ ಮೇಲೆ ನಮಗೆಲ್ಲ ಸ್ವೀಟ್ ಕೊಡ್ತಾರೆ. ನಮ್ಮದರಲ್ಲಿ ಸ್ವೀಟ್ ಕೊಡೋದಲ್ಲ, ಉಪ್ಪು ಕೊಡ್ತಾರೆ. ಉಪ್ಪು ಅದಕ್ಕೊಂದು ಭಯಂಕರ ಡ್ರಿಲ್ ಇರ್ತೈತಿ. ನಾವು ಉಪ್ಪು ಹಿಡ್ಕೊಂಡು ಹಿಂಗೆ ಬರ್ತಾರೆ, ಬೆಳ್ಳಿ ಪಾತ್ರೆ ಒಳಗೆ ಹಿಡ್ಕೊಂಡಾಗ ಕರೆಕ್ಟ್ ಒಬ್ಬರ ಮುಂದೆ ಈ ರೀತಿ ಬರ್ತಾ ಇರ್ತಾರೆ. ಸ್ಟೆಪ್ ಹಂಗೆ ಹಾಕ್ಯಂತ ಡ್ರಿಲ್ ಮಾಡ್ಕೊಂತ ಆವಾಗ ನಮ್ಮ ಕೈ ರೈಫಲ್ ಇರ್ತೈತೆ. ರೈಫಲ್ ತಗೊಂಡು ಹಿಂಗೆ ಎಡಗೈ ಇಟ್ಕೊಂಡು ಒಂದು ಇಡೀ ಉಪ್ಪು, ಒಂದು ಇಷ್ಟು ಉಪ್ಪು ತಗೊಂಡು ನಾವು ತಿಂತಾವೆ. ಸ್ವೀಟ್ ಕೊಡೋದಲ್ಲ, ಯಾಕಂದ್ರೆ ಉಪ್ಪು ತಿಂದು ದೇಶಕ್ಕೆ ದ್ರೋಹ ಮಾಡಬಾರ್ದು. ಶೀತಿಂದ ಏನು ಬೇಕಾದ್ರೂ ಮಾಡ್ತಾರೆ ಮನುಷ್ಯ. ಉಪ್ಪು ತಿಂದ್ರೆ ದ್ರೋಹ ಮಾಡೋಕ್ಕಾರ್ದಲ್ಲ. ಉಪ್ಪು ತಿಂದ ಮನೆಗೆ ನೀನು ಕನ್ನ ಹಾಕಿದೆಯಲ್ಲ ಅನ್ನೋದನ್ನೇ ಸರ್ ಅಂತಾರೆ. ಅದರಿಂದ ಅಲ್ಲಿ ನಮ್ಮ ಟ್ರೈನಿಂಗ್ನಾಗೆ ಎಷ್ಟೋ 100,000 ಜನ ಟ್ರೈನಿಂಗ್ ಮಾಡ್ಕೊಂಡಿದ್ದೆ. ಅಲ್ಲೋ ಉಪ್ಪನೇ ಕಸಂ ಪರೇಡ್. ಕಸಂ ಪರೇಡ್ ಅಂದರೆ ಸತ್ಯ ಪರೇಡ್, ದೇಶದ ಮೇಲೆ ಪ್ರಮಾಣ ಮಾಡಿದಂಗೆ. ಬೆಂಕಿಗೆ ಆರ ಅಂದ್ರೆ ಆರ್ತವಿ, ನೀರಾಗ ಆರ ಅಂದ್ರೆ ಆರ್ತವಿ, ಯಾವುದಕ್ಕೂ ನಾವು ಇದರದಲ್ಲ. ಐಸು, ಚಳಿ, ಮಳೆ, ಗಾಳಿ ಏನು ಬಂದರೂ ಕೂಡ ನಾವು ನಮ್ಮ ದೇಶಕ್ಕಾಗಿ, ನಮ್ಮ ತಾಯ್ನಾಡಿಗಾಗಿ ಹೋರಾಟ ಮಾಡಿ ನಾವು ಪ್ರಾಣ ಕೊಟ್ಟೇವಿನಾ, ನಾವು ದೇಶ ಬಿಡೋದಲ್ಲ, ನಮ್ಮ ಕಾಯಕ ಬಿಡೋದಿಲ್ಲ ಅಂತಂದರೆ ಪ್ರಮಾಣ ಮಾಡಿಸ್ತಾರೆ. ಪ್ರಮಾಣ ಮಾಡಿದ ಮೇಲೆ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು 5-5 6 ಯಾವ್ಯಾವ ಯೂನಿಟ್, ನಮ್ಮ 25-26 ಯೂನಿಟ್ ಅದ ಮಡ್ರಾಸ್ ರೆಜಿಮೆಂಟ್. ಯಾವ ಯೂನಿಟ್ನಿಗೆ 872 ಜನ ಬೇಕು ಒಂದು ಯೂನಿಟಿಗೆ. ಈಗ ಒಬ್ಬ ಕೆಲವೊಂದು ಯೂನಿಟಿಗೆ 60 ಜನ ಕಮ್ಮಿ ಇರ್ತಾರೆ, ಕೆಲವರಿಗೆ 30 ಜನ ಕಮ್ಮಿ, 60 ಜನ ಇದ್ದರೆ ಒಂದು 10-15 ಜನ ಹಿಂಗೆ ಎಲ್ಲರನ್ನ ಟ್ರೈನಿಂಗ್ ಆದ್ರನ್ನೆಲ್ಲ ಹಂಚಿ ಅವ್ರವ್ರ ಯೂನಿಟಿಗೆ ಒಬ್ಬರು ಸೀನಿಯರ್ ಇರ್ತಾರೆ, ಅವ್ರನ್ನ ಜೊತೆ ಮಾಡಿ ಕಳಿಸ್ತಾರೆ. ನಾನು 77 ಸೆಪ್ಟೆಂಬರ್ ತಿಂಗಳಿಗೆ ನಾನು ಕಾಶ್ಮೀರ್ಗೆ ಹೋದೆ. ಫಸ್ಟ್ ಜಾಬ್ರಾ ಸೆಕ್ಟರ್ ಫಸ್ಟ್ ಪೋಸ್ಟಿಂಗ್ ಅಲ್ಲೇ ಹಾಕಿದ್ದು. ನಾವು ಹೋದ್ಮೇಲೆ ಜಾಬ್ರಾ ಸೆಕ್ಟರ್ ಅಂತ ಭಾಳ ಡೇಂಜರಸ್ ಪ್ಲೇಸ್, ಅವ್ರಿಗೂ ಪಾಕಿಸ್ತಾನದವರಿಗೆ ನಮಗೆ ಒಂದು 35-40 ಡಿಸ್ಟೆನ್ಸ್ ಅಷ್ಟೇ. ಮಾತಾಡ್ತಿದ್ವಿ ನಾವು ಅವಾಗೆಲ್ಲ ಮಾತಾಡ್ತಿದ್ವಿ, ಐಸ್ ಭಾಳ ಬೀಳ್ತೈತಿ. ಸೈನಿಕ ಪಾಕಿಸ್ತಾನ ಸೈನಿಕರು ಬೆಳಗ್ಗೆ ಎದ್ದು ಸಲಾಂ ಮಾಲೀಕನರು, ನಾವು ನಮಸ್ತೆ ಅಂತಿದ್ವಿ, ರಾಮ್ ರಾಮ್ ಅಂತಿದ್ವಿ. ಅವಾಗೇನು ತೊಂದರೆ ಇದ್ದಿಲ್ಲ, ಎಲ್ಲ ಚೆನ್ನಾಗಿದ್ವಿ. ಹಣ್ಣು ಪಣ್ಣು ತಗೊಂಡು ಅವರಿಗೂ ಒಗಿತಿದ್ವಿ, ಅವರು ಏನಾರು ತಿನ್ನೋ ಪದಾರ್ಥ ಅಂತ ನಮಗೆ ಕೊಡೋರು. ಅವರಿಂದ ಅಲ್ಲಿ ಏನು ಫೈರ್ ಮಾಡಿದ್ದಿಲ್ಲ ನಮ್ಮನ್ನು, ನಾವು ಅಷ್ಟು ಹತ್ರ ಇದ್ದರೂ ಕೂಡ ಎಂದ ನಮ್ಮಲ್ಲಿ ಫೈರ್ ಮಾಡಿಲ್ಲ. ಅವರು ನಾವು ಪೆಟ್ರೋಲಿಂಗ್ ಹೋಗ್ತಿದ್ವಿ, ನಮ್ಮ ಕಡೆದಾರಿಗೆ ನಾವು ಹೋಗ್ತಿದ್ವಿ, ಅವ್ರ ಕಡೆದಾರಿಗೆ ಅವರು ಬರೋರು. ಜಾಕ್ ರೆಜಿಮೆಂಟು, ಮಡ್ರಾಸ್ ರೆಜಿಮೆಂಟು ಎಲ್ಲ ಇದ್ವಿ. ಪಾಕಿಸ್ತಾನದ ಬಾರ್ಡ್ರೊಳಗೆ ಎಲ್ಲ ಜಾಸ್ತಿ ಮಡ್ರಾಸ್ ರೆಜಿಮೆಂಟೇ ಇರ್ತಾರೆ, ಯಾಕಂದರೆ ನಮ್ಮ ಲ್ಯಾಂಗ್ವೇಜ್ ಅವ್ರಿಗೆ ಅರ್ಥಾಗಲ್ಲ. ಹೀಗಾಗಿ ಅಲ್ಲಿ 3 ವರ್ಷ ಮಾಡಿದೆ. ಅಲ್ಲಿ 15-20 ಐಸ್ಬುರದಲ್ಲಿ, ಆಮೇಲೆ ಜಾಬ್ರಾ ಪಟೇಲ ಪೋಸ್ಟ್ ಅಂತಂದ್ರೆ ಅದು ಎತ್ತರವಾದ ಪೋಸ್ಟು, ಅಲ್ಲಿ 25-20 ಐಸ್ ಬೀಳೋದು. ಆವಾಗ ಮತ್ತೆ 20-25 ಐಸ್ ಬಿದ್ದಾಗ ಹೆಲಿಕಾಪ್ಟರ್ಗೆ ಲೆಟ್ರ್ಗಳು ಬರೋವಾಗಲ್ಲ, ಭಾಳ ಸ್ವಲ್ಪ ಕ್ಲೈಮೇಟ್ ಸರಿ ಆಯ್ತು ಅಂತಂದರೆ ಬ್ರಿಗೇಡಿಯರ್ ಕೊಟ್ಟರು ಹೆಲಿಕಾಪ್ಟರ್ ಬರೋದು, ಲೆಟ್ರ್ ಕೊಡೋರು, ಅವ್ರು ಹೋಗ್ಬಿಡೋರು, ತರಕಾರಿ ಪರ್ಕಾರಿ ಏನಾರು ಇದ್ರೆ ಹಾಕಾರು ಹೋಗ್ಬಿಡೋರು. ಅವಾಗ ಲೆಟ್ರ್ ತೊಗೊಂಬರ್ಬೇಕಲ್ಲ ಯೂನಿಟ್ನಾಗ, ನಮ್ಮ ಯೂನಿಟ್ ನಾನು ಬ್ರಾವ ಕಂಪ್ನಿ, ಅಲ್ಪ ಕಂಪ್ನಿ, ಚಾಲಿ ಕಂಪ್ನಿ, ಡಲ್ಟಾ ಕಂಪ್ನಿ, ಎಸ್ ಪಿ ಕಂಪ್ನಿ, ಆಡಮ್ ಕಂಪ್ನಿ, ಈ ರೀತಿ 6 ಕಂಪ್ನಿ ಇರ್ತಾವೆ. 6 ಕಂಪ್ನಿಗೆ ಲೆಟ್ರ್ ಡಿವೈಡ್ ಆದಮೇಲೆ ಮತ್ತು ಆ ಲೆಟ್ರ್ ಕೊಡಬೇಕಲ್ಲ ಜವಾನ್ಗಳು ಪೋಸ್ಟ್ನಾಗಿದ್ದಾಗ. ಕೆಲವರು ಕನ್ನಡದ ನಾನು ಕೆಳಗಳು ಪೋಸ್ಟ್ನಾಗ ಇರ್ತಿದ್ದೆ, ಯಾಕಂದರೆ ಲೆಟ್ರ್ ಬಂದಾಗ ಬಾ ಅಲ್ಲಿ ಮೇಲೆ ಕೊಡೋಕ್ಕಾಗಲ್ಲ ಕೆಲವೊಂದು ಪೋಸ್ಟ್ಗಳಾಗೆ, ಕೆಲವು ಪೋಸ್ಟ್ಗಳಾಗ ಹೋಗಿ ಕೊಟ್ಟು ಬರ್ತಾರೆ. ಆವಾಗ ನಾನು ಇಲ್ಲಿಂದ ಕನ್ನಡದಾಗ ಓದ್ಬೇಕು ಅವನ್ನ ಫೋನ್ನಾಗೆ, ಅವರು ಅಲ್ಲಿ ಕೇಳಬೇಕು ಈ ರೀತಿ ನೀನು ಲೆಟ್ರ್ ಬರೆಯಪ್ಪ ಅನ್ನೋ. ಕೆಲವೊಂದು ಅಂಥ ಕಠಿಣವಾದ ಪೋಸ್ಟ್ಗಳು ಅದು. ಅಲ್ಲಿ 3 ವರ್ಷ ಸರ್ವಿಸ್ ಮಾಡಿ 1980 ತನಕ ಮಾಡಿದ್ವಿ. 80ರ ಮಧ್ಯಭಾಗದಾಗ ನಾವು ಸಿಕಂದ್ರಾಬಾದಿಗೆ ಬಂದ್ವಿ. ಸಿಕಂದ್ರಾಬಾದಿಗೆ ಬಂದು ಅಲ್ಲಿ 3 ವರ್ಷ ಇರ್ಬೇಕು ನಾವು. 3 ವರ್ಷ ಅಂದರೆ ನಮ್ಮನ್ನು ಪೀಸ್ನಾಗಲ್ಲಿ 3 ವರ್ಷ ಇರೋಕ್ಕೆ ಬಿಡಲ್ಲ. ಹೆವಿ ಟ್ರೈನಿಂಗ್ ಇರ್ತವೆ ನಮಗೆ, ಮೊಬೈಲ್ ಸ್ಕೀಮ್ ಇರ್ತೈತಿ. ಆಮೇಲೆ ರಾಜಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ವರ್ಷ ಗಂಟಲೆ ಟ್ರೈನಿಂಗ್ ಮಾಡ್ತಾರೆ, ಟ್ಯಾಂಕ್ ಟ್ರೈನಿಂಗು, ಏರ್ ಅಟ್ಯಾಕ್ ಟ್ರೈನಿಂಗು, ಈ ರೀತಿ ಎಲ್ಲ ಇಂಡಿಯನ್ ಆರ್ಮಿ ಸೇರ್ಕೊಂಡು ಅಲ್ಲಿ ಯಾವ ರೀತಿ ಯುದ್ಧ ಮಾಡ್ಬೇಕು ಅನ್ನೋದು. ವರ್ಷ 6 ತಿಂಗಳಗಂಟಲೆ ನಾವು ಅಲ್ಲಿರ್ತೇವೆ. ಮಳಲ್ ಏರಿಯಾ, ದಿನ 7-8 ಕೋಲ ಕೊಡ್ತಾರೆ, ನಿಂಬೆಹಣ್ಣು ಕೊಡ್ತಾರೆ, ಮೊಸರು ಕೊಡ್ತಾರೆ, ಹಾಲು ಕೊಡ್ತಾರೆ, ಜ್ಯೂಸ್ ಮಜ್ಜಿಗೆ ಕೊಡ್ತಾರೆ, ಮಳಲ್ಗೂ ಬೆಲ್ಲ ಕೊಡ್ತಾರೆ. ಯಾಕಂತಂದರೆ ಈ ಧೂಳಿನಾಗ ನಾವು ಕೆಲಸ ಮಾಡಿರ್ತಾವಲ್ಲ ಮನೆ ಭಾರಿ ಬೆವರು, ಹೀಟ್ ಜಾಸ್ತಿ, ಇವೆಲ್ಲ ತಾಳ್ಪಲ್ಲದಂಗೆ ಆಗಿರ್ತಾವೆ ಬಟ್ಟೆಗಳು.
ಅವ್ರು ಬೆಲ್ಲ ಕೊಡ್ತಾರೆ, ದಿನ ಬೆಲ್ಲ ತಿಂತಿದ್ದೀನಿ. ಯಾಕಂತಂದರೆ ಇಲ್ಲಿ ಇರ್ತಕ್ಕಂಥ ಲೋಳೆ ರಸದಲ್ಲಿ ಮರಳು ಅಂಶ ಸೇರ್ಕೇಂದ್ರ ಅಂದ್ರೆ ಅದು ಬೇರೆ ಯಾವುದಕ್ಕೂ ಹೋಗೋದಲ್ಲ. ನಾವು ಎಷ್ಟೇ ನೀರು ಕುಡೀಲಿ, ಎಷ್ಟೇ ಮಜ್ಜಿಗೆ ಕುಡೀಲಿ, ಏನು ಮಾಡಿದ್ರು ಬೆಲ್ಲ ತಿಂದ್ಬಿಟ್ರೆ ಆ ಹಂಟಿನ ಮೂಲಕ ಅದು ನಮಗೆ ಹೊರಗಡೆಗೆ ಬಂದುಬಿಡ್ತೈತಿ. ಅದರಿಂದ ಎಲ್ಲ ಸವಲತ್ತು ಇರ್ತೈತಿ, ಅಷ್ಟೇ ಕಷ್ಟನೂ ಇರ್ತೈತಿ, ಇಲ್ಲ ಅಂತ ಹೇಳೋದಿಲ್ಲ. ಇಲ್ಲ ಅಂತಂದರೆ ಅಲ್ಲಿ ನಾವು ಕೆಲಸ ಮಾಡೋಕ್ಕಾಗಲ್ಲ, ಬದುಕು ಮಾಡೋಕ್ಕಾಗಲ್ಲ. ಬಿಸಿಲು ಭಾಳ, ಬಿಸಿಲು ಭಾಳ, ಡ್ರೈ ಬ ಡ್ರೈ ಡ್ರೈ ಅಂತಂದು ಏನೋ ಹೇಳ್ತಾರೆ. ಅದಕ್ಕೆ ಆ ಬಿಸಿಲು ತಾಪ ತಾಳಲಾರದೆ ಕೆಲವರು ಸೈನಿಕರು ಸತ್ತೋಗ್ಬಿಡ್ತಾರೆ. ಅಲ್ಲಿ ರಾಜಸ್ಥಾನದಲ್ಲಿ ನಾವು ಪೋಖರಣ, ಅಲ್ಲಿ ಬಿಕನೀರು, ಸೂರತ್ಗಳು, ಅಲ್ಲೆಲ್ಲ ಕೆಲಸ ಮಾಡಿದೇವಲ್ಲ, ಯಾರಾದರೂ ಮಳಲು ಪ್ರದೇಶ ತಪ್ಪಿಸ್ಕೊಂಡ್ಬಿಟ್ರೆ ಅಂದ್ರೆ ಅವ್ನು ಸಿಗೋದಲ್ಲ, ಭಾಳ ಕಷ್ಟ. ಯಾಕಂತಂದರೆ ಅಲ್ಲಿ ಮ್ಯಾಪು ಈ ಕಡೆ ಇದ್ದ ಗುಡ್ಡು ಇನ್ನೊಂದು ಸ್ವಲ್ಪ ತೀರಲ್ಲ, ಆ ಡ್ಯೂನ್ ಅಂತಂದು ಹೇಳ್ತೀವಿ, ಆ ಡ್ಯೂನ್ ಗಾಳಿ ಹೊರ್ತಕ್ಕೆ ಏನಾಗುತ್ತೆ, ಇಲ್ಲಿದ್ದು ಆ ಕಡೆಗೆ ಹೋಗ್ಬಿಡ್ತೈತಿ. ಹಿಂಗಿರೋದ್ರಿಂದ ಅಲ್ಲಿ ತಪ್ಪಿಸ್ಕೊಳ್ಳೋಕೆ ಯಾರಿಗೂ ಸಂಭವ. ಒಂದು ಲ್ಯಾಟ್ರಿನ್ಗೆ ಹೋಗ್ಬೇಕಂದ್ರೂ ಕೂಡ ನಾವು ಹಗ್ಗ ಕಟ್ಟಿರ್ತೀವಿ, ಅರ್ಕಿನ ಲ್ಯಾಂಪ್ ಹಚ್ಚಿರ್ತಾರೆ, ಲಾಟಿನ್ ಹಚ್ಚಿರ್ತಾರೆ, ಲಾಟಿನ ಸಿಗಿಸಿರ್ತಾರೆ, ಆ ಹಗ್ಗ ಹಿಡ್ಕೊಂಡೆ ನಾವು ಹೋಗ್ಬೇಕು ಲ್ಯಾಟ್ರಿನ್ಗೆ. ಇಲ್ಲಾಂದ್ರೆ ಕಳೆದು ಹೋಗ್ಬಿಡ್ತಾವೆ, ಕಳೆದು ಹೋಗ್ಬಿಟ್ರೆ ಸಿಗೋದೇ ಇಲ್ಲ. ಈ ರೀತಿ ಪರಿಸ್ಥಿತಿಗಳು, ನಾವು ಆಮೇಲೆ ಹೆಲಿಕಾಪ್ಟರ್ಗೆ ಬಂದು ಹುಡುಕ್ಬೇಕು, ಅವ್ರು ಸಿಕ್ಕರು ಸಿಕ್ಕು ಇಲ್ಲದ್ರಲ್ಲ. ಹಿಂಗೆ ಈ ರೀತಿ ರಾಜಸ್ಥಾನದಲ್ಲೆಲ್ಲ ವರ್ಷಗಂಟ್ಲಿ ಟ್ರೈನಿಂಗ್ ಮಾಡ್ತೀವಿ, ಆಮೇಲೆ ಮತ್ತೆ ಹೈದರಾಬಾದಿಗೆ ವಾಪಸ್ ಬರ್ತೀವಿ, ಮತ್ತು ಹೈದರಾಬಾದಿಗೆ ಬಂದ ಮೇಲೆ ಮತ್ತೆ ನಾವು ಟ್ರೈನಿಂಗ್ ಮಾಡ್ತೇವೆ. ಟ್ರೈನಿಂಗ್ ಏನು ಪೀಸ್ ಒಳಗೆ ಕುಂದಿಸೋದಿಲ್ಲ, ದಿನ ಏನು ಯುದ್ಧ ಮಾಡೋಕ್ಕೆ ಏನೇನು ಟ್ರೈನಿಂಗ್ ಬೇಕು, ಎಪ್ಪನ್ಸ್ ಯಾವ ರೀತಿ ಓಡಿಸ್ಬೇಕು, ಎಲ್ ಎಮ್ ಜಿ ಮಾಡ್ತಾರೆ, ಎಮ್ ಎಮ್ ಜಿದ್ ಮಾಡ್ತಾರೆ, ಎಸ್ ಎಮ್ ಸಿ ಮಾಡ್ತಾರೆ, ಪಿಸ್ತೂಲ್ ನೆವು, ಗ್ರಿನೇಡು, ಆರ್ ಎಲ್ಲು, ಆರ್ ಸಿ ಎಲ್ಲು, ಈ ರೀತಿ ಎಲ್ಲ ಟ್ರೈನಿಂಗ್ ಮಾಡ್ತಾರೆ. ಇಲ್ಲಿ ಮುಗಿದ ಮೇಲೆ ಆಮೇಲೆ ನಾವೇನು ಮಾಡಿದ್ವಿ, 1986 83 ಮಾಡಿದ್ವಿ. 83 ಮಾಡಿ 83ರಿಂದ 86ವರೆಗೂ ಅರುಣಾಚಲ ಪ್ರದೇಶ ತವಾಂಗ್ ಕೇಳಿರಲ್ಲ, ತವಾಂಗ್ನಲ್ಲಿ 3 ವರ್ಷ ಇದ್ದೆ ನಾನು. 3 ವರ್ಷ ಇದ್ವಿ ನಾವು, 3 ವರ್ಷ ಇದ್ವಿ. ಆವಾಗ ರಾಷ್ಟ್ರಪತಿ ಗ್ಯಾನಿ ಜೈಲ್ ಸಿಂಗ್ ಬಂದಿದ್ರು ಇಲ್ಲಿಗೆ ಹೈದರಾಬಾದಿಗೆ. ಆವಾಗ ನಾವು ಒಂದು ವಾರ ಅವ್ರಿಗೆ ಡ್ಯೂಟಿಗೆ ಹೋಗಿದ್ವಿ, ಗಾರ್ಡ್ ಕಮಾಂಡರ್ ಇದ್ದೆ ನಾನು, ಒಳ್ಳೆ ಗಾರ್ಡ್ ಕಮಾಂಡ್ ಕೆಲಸ ಮಾಡ್ತಿದ್ದೆ. ಆಮೇಲೆ ಅಲ್ಲಿಂದ ನಮ್ಮನ್ನು ಎತ್ತಿ ಹಾಕಿ ನೀನು ಸೀದಾ ಅರುಣಾಚಲ ಪ್ರದೇಶ ಹೋಗ್ಬೇಕಪ್ಪ, ಅಲ್ಲಿ ಚಾರ್ಜ್ ಹೋಗ್ಬೇಕಂತ ಅಲ್ಲಿ 3 ವರ್ಷ ಅರುಣಾಚಲ ಪ್ರದೇಶದಲ್ಲಿದ್ವಿ. ತವಾಂಗ್ನಲ್ಲಿದ್ವಿ, ತವಾಂಗ್ನಲ್ಲಿ 136 ಬಂಕರ್ ಕಟ್ಟಿದ್ವಿ. 32 ಕಿಲೋಮೀಟರ್ ಐಟಮ್ ಹೊತ್ಕೊಂಡು ಹೋಗ್ಬೇಕು. ಎಸ್ ಆರ್ ಟಿ ಅಂತಂದರೆ ಅದು 27 ಕೆಜಿ ಇರ್ತದೆ ಒಂದು ಎಸ್ ಆರ್ ಟಿ. ಅದನ್ನು ಇಲ್ಲಿಂದ ಹೊತ್ಕೊಂಡು ಇಷ್ಟಾದ ಬೂಟ್ ಕಟ್ಕೊಂಡು ಕೋಟ್ ಹಾಕ್ಕೊಂಡು ಚಳಿ ಅದ್ರಾಗ ಎಸ್ ಆರ್ ಟಿ ಹೊತ್ಕೊಂಡು 16 ಕಿಲೋಮೀಟರ್ ದೂರದಾಗ ಹೋಗಿ ಅದು ಇಟ್ಟು ಬರ್ಬೇಕು. ಅದು ಒಬ್ಬರಿಬ್ಬರು ಹೋಗ್ತದಲ್ಲ, 10-50 ಜನ ತಗೊಂಡು ಹೋಗ್ತಿದ್ವಿ. ಆಮೇಲೆ ಅಲ್ಲಿಂದ 16 ಕಿಲೋಮೀಟ್ರ್ ಮೇಲೆ ತವಾಂಗಿಗೆ ತಗೊಂಡು ಹೋಗ್ತಿದ್ರು. ಇದೇ ರೀತಿ 6 ತಿಂಗಳು ವರ್ಷಗಂಟ್ಲೆ ಶಿಫ್ಟಿಂಗ್, ದಿನ ಶಿಫ್ಟಿಂಗು, ಒಂದಿನನೂ ತಪ್ಪಂಗಲ್ಲ, ದಿನ ಹೋಗ್ಬೇಕು. ಇಲ್ಲಿ ಶನಿವಾರ ಸೆಕೆಂಡ್ ಸ್ಯಾಟರ್ಡೇ, ಭಾನುವಾರ ರಜೆ, ನಮಗೆ ಭಾನುವಾರ ಗಿನವಾರ ಇವೆಲ್ಲ ಏನಿಲ್ಲ, ಒಂದೇ ಟೈಮೇ. ಯಾವಾಗಲೂ 24 ಗಂಟೆ 6 ಮಳೆಗೆ ಕೆಲಸ ಇದ್ದದ್ದೇ. ಅಲ್ಲಿ 3 ವರ್ಷ ಮಾಡಿದ್ವಿ. 86ಕ್ಕೆ ಮತ್ತು ಹೈದರಾಬಾದಿಗೆ ಬಂದ್ವಿ, ಗೋಲ್ಗುಂಡ. 86 ಇಸ್ವಿಗೆ ಗೋಲ್ಗುಂಡ ಬಂದಮೇಲೆ ಅಲ್ಲೊಂದು 6 ತಿಂಗಳಿದ್ವಿ. 6 ತಿಂಗಳಿದ್ದಮೇಲೆ ಏನು ಮಾಡಿದ್ವಿ, ಮಂಗಳೂರಿಗೆ ಹೋದ್ವಿ, ವಾಟರ್ ಬ್ಯೂರು ಟ್ರೈನಿಂಗ್ ಅಂತಂದು. ಹಡಗಿನಿಂದ ಇಳಿದು ದಂಡಿ ಮೇಲೆ ಯಾವ ರೀತಿ ಯುದ್ಧ ಮಾಡಬೇಕು ಅಂತಂದೇಳಿ ಅವಾಗ ಅಲ್ಲಿ ಟ್ರೈನಿಂಗ್ ಮಾಡಿದ್ವಿ. ಈ ಕಡೆ ಮಂಗಳೂರು ಹತ್ತಿದ್ವಿ, ಆಮೇಲೆ ಮಡ್ರಾಸ್ ಹೋದ್ವಿ, ಮಡ್ರಾಸಿಂದ ಬಾಂಬೆ ಹೋದ್ವಿ. ಆಮೇಲೆ ಅನೇಕ ಸಮುದ್ರ ದಂಡೆಗಿರ್ತಕ್ಕಂಥ ಪ್ರದೇಶಗಳೆಲ್ಲ ಇಳಿದು ಒಂದು 200 ಅಡಿ 300 ಅಡಿ ಹಡಗು ನಿಲ್ಲಿಸ್ಬಿಡೋರು. ಅಲ್ಲಿಂದ ಹಗ್ಗ ಹಿಡ್ಕೊಂಡು ಈ ಕಡೆ ದಂಡಿಗೆ ಬರಬೇಕು. ಈ ರೀತಿ ಹಲವಾರು ಟ್ರೈನಿಂಗ್ ಕೊಡ್ತಾರೆ, ಅದನ್ನೆಲ್ಲ ಮಾಡಿ ಆಮೇಲೆ ಲಾಸ್ಟಿಗೆ ಗುಜರಾತಿ ಬಂದ್ವಿ. ಗುಜರಾತಿ ಬಂದು ಅಲ್ಲಿ ಲ್ಯಾಂಡ್ ಆದ್ವಿ. ಅಲ್ಲಿಂದ ಲ್ಯಾಂಡ್ ಆಗಿ ಅಲ್ಲಿಂದ ಮತ್ತೆ ಇದಕ್ಕೆ ಬಂದ್ವಿ, ಮತ್ತು ಮಂಗಳೂರಿಗೆ ಬಂದ್ವಿ ವಾಪಸ್ಸು. ಕಾಕಿನಾಡಕ್ಕೆ ಬಂದ್ವಿ, ಕಾಕಿನಾಡಕ್ಕೆ ಬಂದ್ವಿ. ಕಾಕಿನಾಡ ಆಂಧ್ರ ಪ್ರದೇಶ, ಕಾಕಿನಾಡ. ಕಾಕಿನಾಡದಾಗ 1987 1987 ಜುಲೈ 1ನೇ ತಾರೀಕಿಗೆ ಅಲ್ಲಿಂದ ಶ್ರೀಲಂಕಾಕ್ಕೆ ಹೋದ್ವಿ. ಶ್ರೀಲಂಕಾ ನಮಗಿದು ಶ್ರೀಲಂಕಾಕ್ಕೆ ಹೋಗೋದೇ ಗೊತ್ತದಲ್ಲ, ಅಲ್ಲಿ ಎಲ್ಟಿಟ್ಟಿದ್ದು ಪರಿವಾರ ಎಲ್ಲ ಭಾಳ ಸ್ಟ್ರಾಂಗ್ ಐತಿ ಅನ್ನೋದು ಗೊತ್ತದ್ದು ನಮಗೆ ಗೊತ್ತಲ್ಲ. ಕೋನ್ ಶಕ್ತಿ ಅಂತ ದೊಡ್ಡ ಹಡಗೋದು, 3,000-4,000 ಜನ ಹಿಡಿತೈತವ. ನಮ್ಮ ಟ್ಯಾಂಕು, ಗೀಂಕು, ಲಾರಿ, ಜನಗಳನ್ನು ಎಲ್ಲನೂ 2 ದಿನ ಲೋಡ್ ಮಾಡಿಸಿ 1987 ಜುಲೈ 1ನೇ ತಾರೀಕಿಗೆ ಕಣಗೇಶನ್ ತೊರೆ ಶ್ರೀಲಂಕಾದಲ್ಲಿ ಅಲ್ಲಿ ಇಳಿಸಿದ್ರು ಬೆಳಗ್ಗೆ ಮುಂಜಾನೆ 8 ಗಂಟೆಗೆ. ಅವಾಗ ಅಲ್ಲಿ ಹೋಗಿ ನೋಡ್ತೇವೆ, ಎಲ್ಲ ಮನೆಗಳೆಲ್ಲ ಭೀಕರವಾಗಿ ಕಾಣ್ತಾವೆ. ಸಮುದ್ರ ದಂಡೆಗಿರ್ತಕ್ಕಂಥ ಸಿಮೆಂಟ್ ಫ್ಯಾಕ್ಟ್ರಿ ಎಲ್ಲ ತುಂಡು ತುಂಡಾಗಿ ಹೋಗೈತಿ. ಯಾವ ಮನೆಗಳು ನೋಡಿದ್ರೆ ಎಲ್ಲ ಅರ್ಧಂಬರ್ಧ ಸುಟ್ಟವು. ಈ ರೀತಿ ಎಲ್ಲ ಒಂಥರ ಭೀಕರವಾಗಿ ಒಂಥರ ಸ್ಮಶಾನದ ರೀತಿ ಕಾಣಬಹುದು.